ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತು ನಮ್ಮ ರಾಜ್ಯದ ಜನತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ಫ್ರೆಂಡ್ಸ್. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಜ್ಯೋತಿಷ್ಯದ ಪರಿಹಾರಗಳಿಗೆ ಮತ್ತು ಸಲಹೆಗಳಿಗೆ ಏನಾದರೂ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ PM ಭಟ್ ಗುರುಜಿಯವರಿಗೆ ನೀವು ಕರೆ ಮಾಡಬಹುದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ಜ್ಯೋತಿಷ್ಯದ ಪರಿಹಾರಗಳಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ಬನ್ನಿ ಫ್ರೆಂಡ್ಸ್, ಇಂದ ಈ ಒಂದು ಮುಖ್ಯವಾದ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಗೆಳೆಯರಿಗಾಗಲೇ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಒಂದು ರೈತರಿಗೆ ಮತ್ತು ಸಾಮಾನ್ಯ ಜನತೆ ಕೂಡ ಹಲವಾರು ಒಂದು ಯೋಜನೆಗಳನ್ನು ನೀಡಿದ್ದಾರೆ. ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಬೆಂಬಲ ಬೆಲೆ ಮತ್ತು ಬೆಳೆ ವಿಮೆ ಅಂತ ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ನೀವು ನಮಗೆ ಎಸಂತ ಒಂದು ಕಮೆಂಟ್ ಮಾಡ್ಬೋದು. ಗೆಳೆಯರಿಗೆ ಇದೇ ಕುರಿತು ನಮ್ಮ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರಿಂದ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲ ಒಂದು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಮತ್ತು ರೈತರಿಗೆ. ಹೌದು ಗೆಳೆಯರೆ, ಉತ್ತರ ಕರ್ನಾಟಕದ ಒಂದು ಹಲವಾರು ಭಾಗಗಳಲ್ಲಿ ಸುರಿತಾ ಇರುವ ಈ ಒಂದು ಮಳೆ ಹಾನಿಯಿಂದಾಗಿ ಶೀಘ್ರವೇ ಎಲ್ಲ ಒಂದು ಸಂತ್ರಸ್ತರ ಖಾತೆಗೆ ತಕ್ಷಣಕ್ಕೆ 10,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಇವಾಗ ತಕ್ಷಣಕ್ಕೆ 10,000 ರೂಪಾಯಿಗಳನ್ನು ಮನೆಯನ್ನು ಕಳೆದುಕೊಂಡವರ ಖಾತೆಗೆ ಬಿಡುಗಡೆಯನ್ನು ಮಾಡಲಾಗುವುದೆಂದು ತಿಳಿಸಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಏಕೆಂದರೆ ಗೆಳೆಯರೆ, ನಮ್ಮ ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮತ್ತು ಹಲವಾರು ಕಡೆ ನೆರೆ ಹಾನಿಯಾಗಿದ್ದು ಮತ್ತು ಮನೆಯನ್ನು ಕಳೆದುಕೊಂಡವರಿಗೆ ಇವಾಗ ಮೊದಲು 10,000 ರೂಪಾಯಿಗಳನ್ನು ಪರಿಹಾರದ ಮೂಲಕ ನೀಡಲಾಗುವುದು. ಬಿದ್ದ ಮನೆಗಳ ಒಂದು ಪುನರ್ ನಿರ್ಮಾಣಕ್ಕಾಗಿರ್ಬೋದು ಮತ್ತು ಇದೇ ರೀತಿ ಹಲವಾರು ರೈತರು ಕೂಡ ಬೆಳೆದ ಒಂದು ಬೆಳೆಗಳ ಒಂದು ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೂಡ ನಾಶವಾಗಿದೆ. ಇಂಥ ಸಂದರ್ಭದಲ್ಲಿ ಅಂಥವರಿಗೂ ಕೂಡ ಶೀಘ್ರವೇ ಸರ್ಕಾರದಿಂದ ಬೆಳೆ ಸಮೀಕ್ಷೆಯ ಮೂಲಕ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುವುದೆಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಒಂದು ಹಾನಿಯಾದಲ್ಲಿ ಶೀಘ್ರವೇ ಪರಿಹಾರವನ್ನು ಕೈಗೊಳ್ಳಬೇಕೆಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಗೆಳೆಯರಿಗಾಗಲೇ ಈ ಒಂದು ನದಿಗಳ ಪ್ರವಾಹದಿಂದ ಮನೆಗಳು ಕುಸಿದು ಬಿದ್ದಿವೆ ಮತ್ತು ಹಲವಾರು ರೈತರ ಒಂದು ಜಮೀನುಗಳಿಗೆ ನೀರು ನುಗ್ಗಿ ಕೆರೆಯಾಗಿರ್ಬೋದು, ರಸ್ತೆ ಮತ್ತು ಸೇತುವೆಗಳಿಗೂ ಕೂಡ ಹಾನಿಯಾಗಿದ್ದು ದುರಸ್ತಿ ಕಾಮಗಾರಿಗೆ ಶೀಘ್ರವೇ ಹಣವನ್ನು ನೀಡಲಾಗುವುದೆಂದು ತಿಳಿಸಿದ್ದಾರೆ ಫ್ರೆಂಡ್ಸ್. ಮತ್ತು ನಮ್ಮ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿಸಲಾಗುವುದೆಂದು ಭರವಸೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಶೀಘ್ರವೇ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಹಾನಿಯಿಂದ ಏನಾದರೂ ಬೆಳೆ ನಾಶವಾಗಿದ್ದರೆ ಶೀಘ್ರವೇ ನಿಮಗೂ ಕೂಡ ಎಷ್ಟು ಪರಿಹಾರ ಸಿಗುತ್ತೆ, ಅದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲವನ್ನು ಕೂಡ ಕನ್ನಡ ಲೋಕದ ಮೂಲಕ ನಾನು ನಿಮಗೆ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಈಗಲೇ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಆಲ್ ಇನ್ನೋ ಬಟನ್ ಒತ್ತಿ ಮತ್ತು ನೀವು ಮನೆಯಲ್ಲಿ ಕುಳಿತು ಯಾವುದಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋನ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮನೆಯಿಂದಲೇ ಯಾವ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹಣವನ್ನು ಯಾವ ರೀತಿಯಾಗಿ ಗಳಿಸೋದು ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ.